ಉತ್ತರ ಕರ್ನಾಟಕದ ಮುಂಡರಗಿ ಪಟ್ಟಣದ ಹೆಸರಿನೊಂದಿಗೆ ಚಿತ್ರಕಥೆ ಒಳಗೊಂಡ ಚಲನಚಿತ್ರ ಸಿಂಹರೂಪಿಣಿ ಮಾರಮ್ಮ ದೇವಿಯ ಚಿತ್ರ ನವೆಂಬರ್ 29ರಂದು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಳ್ಳಲಿದೆ ಎಂದು ನಿರ್ದೇಶಕ ಚಿತ್ರ ಸಾಹಿತಿ ಕಿನ್ನಾಳ ರಾಜ್ ಹೇಳಿದರು. ಸದ್ಯ ಬೆಂಗಳೂರಿನಲ್ಲಿ 25 ದಿನಗಳನ್ನು ಪೂರೈಸಿ ಮುನ್ನುಗ್ಗುತ್ತಿರುವ ಸಿಂಹರೂಪಿಣಿ ಚಿತ್ರವು ಇದೀಗ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿನಿಮಾ ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ನವೆಂಬರ್ 29ಕ್ಕೆ ಮುಂಡರಗಿ, ಗದಗ, ಹುಬ್ಬಳ್ಳಿ ಮತ್ತು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಚಿತ್ರ ಬಿಡುಗಡೆ ಮಾಡಲಾಗುತ್ತಿದೆ. ಈ ಚಿತ್ರದಲ್ಲಿ ಮಂಡ್ಯ ಶೈಲಿಯ ಜತೆಗೆ ಉತ್ತರ ಕರ್ನಾಟಕದ ಭಾಷೆ ಸೊಗಡನ್ನು ತೋರಿಸಲಾಗಿದೆ. ಗ್ರಾಮ ದೇವತೆಗೆ ಕೋಣವನ್ನು ಯಾಕೆ ಬಲಿ ಕೊಡುತ್ತಾರೆ, ಅದರ ಹಿನ್ನೆಲೆ ಏನು ಎಂದು ಚಿತ್ರದಲ್ಲಿ ತೋರಿಸಲಿದ್ದು, ಅದು ಜನರನ್ನು ಮಂತ್ರಮುಗ್ಧರನ್ನಾಗಿಸಿ ಸೆಳೆಯುತ್ತಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಕಿನ್ನಾಳ ರಾಜ್ ವಿವರಿಸಿದರು. ಕೋಣ ಎಲ್ಲ ಬಲಿ ಕೊಡ್ತಾ ಇದ್ದಾರೆ ಗ್ರಾಮ ದೇವತೆಗೆ, ಇವಾಗಿಲ್ಲ ಅದು ಕಥೆ. ಮತ್ತು ಅದನ್ನೇ ಯಾಕೆ ಕೊಡ್ತಿದ್ರು, ಯಾರ ಹಿನ್ನೆಲೆ ಏನು, ಅದರ ಕತೆ ಏನು ಅಂತ ಹೇಳೋದನ್ನು ಒಂದು ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ಜೊತೆಗೆ ಮುಂಡ್ರಿಗೆ ಒಂದು ಹೆಸರು ಸಿನಿಮಾದಲ್ಲಿ ಬಂದೋಗುತ್ತೆ. ಇದು ಒಂದು ಮಾರಮ್ಮ ದೇವಿಯ ಪವಾಡಗಳನ್ನು ತಿಳಿಸುವಂಥ ನೈಜ ಘಟನೆಗಳು ಆಗಿರುತ್ತೆ ಚಿತ್ರ. ಕೊಡ ಜನಕ್ಕೆ ದುಡ್ಡಿಗೆ ಮೋಸ ಆಗ್ಬೋದು, ಎಂಟರ್ಟೈನ್ಮೆಂಟ್ ಅನ್ನೋಕ್ಕೋಸ್ಕರ ಒಂದು ಕಮರ್ಷಿಯಲ್ ಎಲಿಮೆಂಟ್ ಜೊತೆಗೆ ಮಾಡ್ಕೊಂಡು ಬಂದಿದ್ವಿ. ಚಿತ್ರಮಂದಿರಕ್ಕೆ ಈ ಸಿಂಹರೂಪಿಣಿ ಬರುತ್ತದೆ ಬರ್ತೈತೆ ಅಂತ ಹೇಳಿ ನಾವು ತುಂಬ ಆಶೆಯಿಂದ ಹೇಳಲು ಇಚ್ಛೆ ಕೊಡ್ತೇವೆ. ಈ ಚಿತ್ರದಲ್ಲಿ ಉತ್ತರ ಕರ್ನಾಟಕದ ಸಾರಾಂಶ ಎಲ್ಲ ಇದೆ, ಉತ್ತರ ಕರ್ನಾಟಕ ಭಾಷೆ ಇದೆ. ಇದನ್ನು ಎಲ್ಲರೂ ನೋಡಿ ಆನಂದಿಸಿರಿ, ಚಿತ್ರರಂಗಕ್ಕೆ ಯಶಸ್ವಿ ತರಲಿ ಅಂತ ಒಂದು ನಿಮ್ಮಲ್ಲಿ ಹಾರೈಸ್ತೀನಿ. ಸಿಂಹರೂಪಿಣಿ ಆಲ್ ದ ಬೆಸ್ಟ್. ಈ ಸಂದರ್ಭದಲ್ಲಿ ಮಂಜುನಾಥ್ ಹಂಚಿನಾಳ್, ಭೀಮಣ್ಣ ಪೂಜಾರ್, ಚೋಟೋ ಮಹಾರಾಜ ಚಿತ್ರ ಮಂದಿರದ ಮಾಲೀಕರಾದ ರವೀಂದ್ರ ಉಪ್ಪಿನ ಬೆಟಗೇರಿ, ಇಳಕಲ್ ಮಲ್ಲಿಕಾರ್ಜುನ್, ನಿರ್ಮಾಪಕರ ಸಹೋದರ ಚಂದ್ರಶೇಖರ್ ಇದ್ದರು. ಉಡುಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.